राज्य सरकार कुंभकर्ण नेत्रियल्लित्तु अधिकारिगळ वर्गावणेयल्लि बेसियागिदे। बेळगावी जिल्लेयल्लि 50-60 वर्षगळल्लि बारदंतह भीकर बरगाल बंदिदे। रैतरिगे समर्पक विद्युत् पूरैके माडलु साध्यवागता इल्ल अंत राज्य सरकार विरुद्ध माजी शासक पि राजु वाग्दाळि नडेसिदारे। बेळगावी जिल्ले चिक्कोडियल्लि मातनाडिरुव अवरु हलवु हळ्ळिगळल्लि कुडियुव नीरिगागि समस्ये इदे। राज्यदल्लि सरकार जीवंत इदेयो इल्लवो एंब प्रश्ने मूडता इदे। सरकारदवरु केंद्रद बर अध्ययन तंडवन्न एल्ल प्रदेशक्के करेदोय्दु वैज्ञानिक परीक्षे माडिसबेकु। अदर बदलु सरकार अधिकारिगळ वर्गावणेयल्लि बिसियागिदे। प्रति हेक्टेर गे राज्य सरकार तन्न बोक्कसदिंद परिहार नीडबेकु। सरकार तक्षण विद्युत हागू बेळे हानि परिहार नीडुव केलस माडबेकु अंत ई वेळे आग्रहिसिदरु। 70 वर्षगळल्लि बरलारदंतह भीकरवादंतह बरगाल बंदिदे। इवत्तु हलवारु हळ्ळिगळल्लि कुडिलिक्के नीरिन समस्ये आगिदे। रैतरिगे समर्पकवागि विद्युत् अन्न पूरैके माडोदक्के इवत्तु साध्य आगता इल्ल। कर्नाटक भीकर बरगाल बंद संदर्भदल्ली राज्यदल्ली सरकार अन्नुवंतद्दु ओंदु जीवंत इदेया अन्नुवंत प्रश्ने एल्लरिगू मूडता इदे। ई सरकार कुंभकर्ण निद्देयल्ली मुळुगि होगिदे। अधिकारिगळन्न वर्गावणे माडोदरल्ली ई सरकार बिजी आगिदे। ವಿಶೇಷವಾಗಿ ಬೆಳಗಾವಿ ಜಿಲ್ಲೆ 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನ ಬೆಳೆಯುವಂತದ್ದು 1 ಎಕರೆಗೆ 75 80 ಟನ್ ಬೆಳೆಯುವಂತ ಪ್ರದೇಶದಲ್ಲಿ ಇವತ್ತು 10 15 ಟನ್ ಬೆಳೆಯುವಂತದ್ದು ಕಷ್ಟ ಆಗಿದೆ। ಉಳಿದಂತ ಕಬ್ಬನ್ನ ಉಳಿಸಿಕೊಳ್ಳಕ್ಕೆ ಬೋರ್ವೆಲ್ ಮೂಲಕ ನೀರನ್ನು ಕೊಡಲಿಕ್ಕೆ ರೈತರು ಪ್ರಯತ್ನ ಮಾಡುತ್ತಾ ಇದ್ದರೆ ವಿದ್ಯುತ್ ಪೂರೈಕೆ ಇಲ್ಲ। ದಿನಕ್ಕೆ 2 ಗಂಟೆ 3 ಗಂಟೆ ಮಾತ್ರ ವಿದ್ಯುತ್ ಅನ್ನು ಕೊಡ್ತಾ ಇದ್ದಾರೆ। ಎಲ್ಲಾ ಬೆಳೆಗಳು ಉಳಿದಿರುವಂತವು ಸುಟ್ಟು ಹೋಗ್ತಾ ಇದ್ದವು। ಈ ಸಂದರ್ಭದಲ್ಲಿ ಸರ್ಕಾರ ಕೇಂದ್ರದ ಏನು ಬರ ಸರ್ವೇಕ್ಷಣೆ ಮಾಡಲಿಕ್ಕೆ ಸಮಿತಿ ಬಂದಿದೆ। ಎಲ್ಲಾ ಪ್ರದೇಶಕ್ಕೆ ಅದನ್ನ ಆ ಸಮಿತಿಯನ್ನ ಕರ್ಕೊಂಡು ಹೋಗಿ ಆ ಸಮೀಕ್ಷೆಯನ್ನ ವೈಜ್ಞಾನಿಕವಾಗಿ ಮಾಡಿಸೋದ್ರ ಬದಲು ಸರ್ಕಾರ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಬಿಜಿ ಆಗಿದೆ। ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೋಬೇಕು। ಪ್ರತಿ ಹೆಕ್ಟೇರ್ ಗೆ ಪರಿಹಾರವನ್ನ ರಾಜ್ಯ ಸರ್ಕಾರವು ತನ್ನ ಬೊಕ್ಕಸದಿಂದ ಅದನ್ನ ಕೊಟ್ಟು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಕೇಂದ್ರದ ಪರಿಹಾರದ ಜೊತೆ ಜೊತೆಗೆ ರಾಜ್ಯ ಸರ್ಕಾರದ ಹಣವನ್ನ ಜೋಡಿಸಿ ಕೊಡ್ತಿದ್ರು। ಆದರೆ ಈ ಸರ್ಕಾರ ಕೂಡಲೇ ಅದನ್ನ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ। ಆದರೆ ಸರ್ಕಾರ ಒಂದು ಸಾರಿ ಗೃಹಲಕ್ಷ್ಮಿಯನ್ನ ಕೊಡ್ತು ಎರಡನೇ ತಿಂಗಳ ಗೃಹಲಕ್ಷ್ಮಿಯನ್ನೇ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ। ಆ ಹಣವನ್ನ ಹೊಂದಿಸಲಿಕ್ಕೆ ಈಗ ಬಡದಾಡ್ತಾ ಇದ್ದಾರೆ। ನೀವು ಮಾರ್ಗ ಮಾತು ಕೊಟ್ಟಿದ್ದೀರಿ ಕೂಡಲೇ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಸಂದಾಯ ಆಗಬೇಕು। ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಸ್ ಗಳಿಗೆ ಫ್ರೀ ಟಿಕೆಟ್ ಅನ್ನು ಕೊಡ್ತಾ ಇರೋದ್ರಿಂದ ಹಣ ಹೊಂದಿಸಲಿಕ್ಕೆ ಆಗಲ್ಲ। ಯಾರು ಟಿಕೆಟ್ ಅನ್ನು ಖರೀದಿ ಮಾಡ್ತಾರೆ ಅದನ್ನ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾರೆ। ಅಂದ್ರೆ ಜನರ ತಲೆ ಮೇಲೆ ಟೋಪಿ ಹಾಕುವಂತ ಕೆಲಸ ಅಲ್ವಾ ಇದು। ನೀವು ಜನತೆಗೆ ಚುನಾವಣಾ ಸಂದರ್ಭದಲ್ಲಿ ಏನು ಮಾತನ್ನ ಕೊಟ್ಟಿದ್ರಿ ಅದಕ್ಕೆ ಹೆಚ್ಚಿನ ಹೊರೆಯನ್ನ ಜನರ ತಲೆ ಮೇಲೆ ಹಾಕುವಂತದಲ್ಲ। ಹಾಗಾಗಿ ಈ ಸರ್ಕಾರ ಒಂದ ಕಡೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಪ್ರತಿಯೊಬ್ಬರ ತಲೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸ ಮಾಡಿದೆ। ನೀವು ಏನು ಭಾಷೆಯನ್ನ ಕೊಟ್ಟು ಏನು ವಾಗ್ದಾನವನ್ನ ಕೊಟ್ಟು ಮತವನ್ನ ಪಡೆಕೊಂಡಿದ್ದೀರಿ। ಭಾರತೀಯ ಜನತಾ ಪಕ್ಷ 5 ವರ್ಷದವರೆಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಸುಮ್ಮನೆ ಕೂರೋದಕ್ಕೆ ಬಿಡೋದಿಲ್ಲ। 5 ವರ್ಷದವರೆಗೆ ನೀವು ಏನು ವಾಗ್ದಾನ ಮಾಡಿದ್ರಿ ಅವನ್ನೆಲ್ಲವನ್ನ ಪೂರೈಸಬೇಕು। ಏನು ಇವತ್ತಿನವರೆಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಿಕ್ಕೆ ನಿಮಗೆ ಯಾಕಾಗಿಲ್ಲ? ಕೂಡಲೇ ಅದನ್ನ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರಕ್ಕೆ ಕಟುವಾಗಿ ತಿವಿದು ಹೇಳ್ತೀನಿ। ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ।